ವೀಕ್ಷಕರಿಗೆ ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 10ನೇ ಪದ್ಯ. ಆ ಪದ್ಯ ಹೀಗಿದೆ. ಅದು ಮಲದಂತಿ ದಂತ ಮುಸುಲ ಪ್ರವಿಭಗ್ನ ಮಹಾಮಹೀರುಹಾಸ್ಪದಂ ಅದು ಸಿಂಹನಾದ ಜನಿತ ಪ್ರತಿಶಬ್ದ ಮಹಾಭಯಾನಕ ಪದಂ ಅದು ನಿರ್ಜರೋಚ್ಚರಿತ ಶೀಕರ ಶೀತಳ ವಾತ ನರ್ತಿತೋನ್ಮದ ಶಬರೀ ಜನಾಳಕ ಪದಾಯದ ವೇತ್ರ ಲತಾ ವಿತಾನಕಂ. ಇದನ್ನ ಬಿಡಿಸಿ ಹೀಗೆ ಓದಬಹುದು. ಅದು ಮದದಂತಿ ದಂತ ಮುಸುಲ ಮುಸಲ ಪ್ರವಿಭಗ್ನ ಮಹಾಮಹಿರುಹ ಆಸ್ಪದಂ ಅದು ಸಿಂಹನಾದ ಜನಿತ ಪ್ರತಿಶಬ್ದ ಮಹಾಭಯಾನಕ ಭಯಾನಕ ಪ್ರದಂ ಅದು ನಿರ್ಜರೋಚ್ಚಳಿತ ಶೀಕರ ಶೀತಳ ವಾತ ನರ್ತಿತೋನ್ಮದ ಶಬರೀ ಜನ ಅಳಕಂ ಅದು ಆಯತವೇತ್ರನೇ ಲತಾ ವಿತಾನಕಂ ಎನ್ನು ಹೀಗೆ ವ್ಯಾಖ್ಯಾನ ಮಾಡಬಹುದು. ಅದು ಅಂದರೆ ಆ ಹಿಡಿಂಬವನ ಎನ್ನುವುದು ಮದಿಸಿದ ದಂತಿ, ಮದದಂತಿ ದಂತ, ಮದಿಸಿದ ದಂತಿ, ಆನೆಯ ದಂತ, ದಂತ ಅಂದರೆ ಅದರ ಕೋರೆ ದಾಡೆ, ಮುಸುಲ ಅಂದರೆ ಒನಕೆ, ಒನಕೆ ಹಾಗೆ ಅಷ್ಟು ದಪ್ಪ ಇರುವ ಮದಿಸಿದ ದಂತಿಯ ದಂತದಿಂದ ಪ್ರವಿಭಗ್ನ, ಪ್ರವಿಭಗ್ನ ಅಂದರೆ ಮುರಿದ ಮಹಾಮಹಿರುಹಾಸ್ಪದ ಅಂದರೆ ಆ ಹಿಡಿಂಬವನದಲ್ಲಿ ಎಲ್ಲಿ ನೋಡಿದರಲ್ಲಿ ಮದಿಸಿದ ಆನೆ ತನ್ನ ಒನಕೆಯಂತಹ ದಂತದಿಂದ ತುಂಡು ಮಾಡಿ ಬೀಳಿಸಿದ ದೊಡ್ಡ ದೊಡ್ಡ ಮರಗಳು ಬಿದ್ದುಕೊಂಡು ಇದ್ದವು. ಅದು ಸಿಂಹನಾದ ಜನಿತ ಪ್ರತಿಶಬ್ದ ಮಹಾಭಯಾನಕಂ ಆ ಹಿಡಿಂಬವನದಲ್ಲಿ ಎಲ್ಲೆಂದರಲ್ಲಿ ಸಿಂಹ ಗರ್ಜನೆ ಮಾಡುತ್ತಿರುವ ಕಾರಣದಿಂದಾಗಿ ಆ ಗರ್ಜನೆಯಿಂದ ಪ್ರತಿಧ್ವನಿ ಅಡವಿಯ ತುಂಬಿ ಮಹಾಭಯಾನಕ ಆಗಿತ್ತು. ಅದು ನಿರ್ಜರೋಚ್ಚರಿತ ಶೀಕರ ಶೀತಳ ವಾತ ನರ್ತಿತೋನ್ಮದ ಶಬರೀಜನ ಅಳಕಂ ಅದು ನಿರ್ಜರೋಚ್ಚರಿತ ಅಂದರೆ ಬೆಟ್ಟದ ಝರಿಗಳಿಂದ ಮೇಲಕ್ಕೆ ಎದ್ದ ಶೀಕರ ತುಂತುರು ಶೀತಳ ತಂಪಾದ ವಾತ ಗಾಳಿಯ ನರ್ತಿತ ಅದರಿಂದ ನಟಿಸುವ ನರ್ತಿತ ಉನ್ಮದ ಶಬರೀ ಜನ ಅಳಕಂ ಅಂದರೆ ಬೆಟ್ಟದ ಝರಿಗಳಿಂದ ಮೇಲಕ್ಕೆ ಎದ್ದ ತುಂತುರು ಹನಿಗಳು ಗಾಳಿಯಿಂದ ತುಂತುರು ಹನಿಗಳ ಮೂಲಕ ಗಾಳಿ ಬೀಸಿದಾಗ ಅದರಿಂದ ಅಲುಗಾಡಿಸಲ್ಪಟ್ಟ ಅಳಕ ಮುಗುರುಗಳನ್ನು ಉಳ್ಳಂತಹ ಶಬರೀಜನ ಅಂದರೆ ಬೇಡತಿಯರ ನರ್ತನೆಯಿಂದ ನಾಟ್ಯದಿಂದ ಕೂಡಿಕೊಂಡಿದ್ದಂತಹ ಜನಾಳಕಂ ಅದು ಆಯತವೇತ್ರ ಅದು ವಿಸ್ತಾರವಾದಂಥ ವೇತ್ರ ಅಂದರೆ ಬೆತ್ತ ಮತ್ತು ಲತೆ ಬಳ್ಳಿಗಳಿಂದ ತುಂಬಿಕೊಂಡಿದ್ದುದು ಆಗಿತ್ತು. ಅಂದರೆ ಆ ಹಿಡಿಂಬವನದಲ್ಲಿ ಎಲ್ಲೆಂದರಲ್ಲಿ ಸಿಂಹದ ಗರ್ಜನೆ ಪ್ರತಿಧ್ವನಿಸ್ತಾ ಇತ್ತು ಮತ್ತು ಎಲ್ಲೆಂದರಲ್ಲಿ ಮದಿಸಿದ ಆನೆಗಳ ಒನಕೆಯಂತಹ ದಂತದಿಂದ ಮುರಿಯಲ್ಪಟ್ಟ ದೊಡ್ಡ ದೊಡ್ಡ ಮರಗಳ ತುಂಡುಗಳಿದ್ದವು ಮತ್ತು ಎಲ್ಲೆಂದರಲ್ಲಿ ಬೆಟ್ಟದ ಝರಿಗಳಿಂದ ಮೇಲಕ್ಕೆ ಎದ್ದ ತುಂತುರು ಹನಿಗಳು ಇನ್ನು ಅದಕ್ಕೆ ತಾಗಿದಂಥ ಗಾಳಿಯ ಅಲುಗಾಟಕ್ಕೆ ನರ್ತಿಸುವಂಥ ಶಬರಿಯರಿದ್ದರು ಮತ್ತು ಆ ಇಡೀ ವನದಲ್ಲಿ ವಿಸ್ತಾರವಾದ ಬೆಟ್ಟಗಳು ಮತ್ತು ದೊಡ್ಡ ದೊಡ್ಡ ಲತೆಗಳು ತುಂಬಿ ತುಳುಕುತ್ತಾ ಇದ್ದವು. ಅಂಥ ಭಯಾನಕವಾದಂಥ ಒಂದು ಕಡೆ ಸಿಂಹ, ಒಂದು ಕಡೆಗೆ ಆನೆ, ಒಂದು ಕಡೆಗೆ ನಿಬಿಡವಾದಂಥ ಬೆತ್ತ, ನಿಬಿಡವಾದಂತಹ ಮಹಾ ವೃಕ್ಷಗಳು, ಅದರ ಜೊತೆಗೆ ಅದಕ್ಕೆ ಹಬ್ಬಿರುವಂಥ ಬಳ್ಳಿ, ಅದರಲ್ಲಿ ಓಲಾಡುತ್ತಿರುವಂಥ ನರ್ತಿಸುವಂತಹ ಶಬರೀ ವೃಂದದವರು, ಇವರುಗಳಿಂದ ಅಂದರೆ ಒಂದಕ್ಕೊಂದು ಭಯಾನಕ ಮತ್ತು ಕ್ರೂರ ಆಗಿದಂಥ ಒಂದು ಅಡವಿಗೆ ಅದರ ರಾಜ ಮತ್ತು ಹಿಡಿಂಬ ಕೇಳಬೇಕೆ. ಅಂತಹ ಅಡವಿಗೆ ಭೀಮ ತನ್ನ ಅಣ್ಣ ಮತ್ತು ತಮ್ಮಂದಿರ ಜೊತೆಗೆ ತಾಯಿಯನ್ನು ಸೇರಿಕೊಂಡು ಬಂದ ಎನ್ನುವುದು ಈ ಪದ್ಯದ ವರ್ಣನೆ.